ಸದಸ್ಯರು ತಿಳ್ಕೊತೀನಿ ಅಂತ ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಸಿಇಒ ಬಂದು ಆಯ್ತು ಜನರೆಲ್ಲ ಅದಕ್ಕೆ ನೆಕ್ಸ್ಟ್ ಬ್ಯಾರೆ ಬೇಕರಿ ಮೀಟಿಂಗ್ ಮಾಡ್ತಾರಂತ ಅವರು ನಮ್ಗೆ ಪರ್ಮಿಷನ್ ಕೊಟ್ಮೇಲೆ ನಾವು ಎಷ್ಟು ಕಾಲ ಮಾಡ್ತಾ ಇದ್ರು ಅರ್ಥ ಮಾಡ್ತಾರೆ. ಪರ್ಮಿಷನ್ ಕೊಟ್ಮೇಲೆ ನಾವು ಆಯ್ತು ಸರ್, ನಮ್ಮ ಉದ್ದೇಶ ಏನಂದ್ರೆ ಫಸ್ಟ್ ಮೀಟಿಂಗು 15 ಜನಕ್ಕೆ 15 ಜನ ಇದ್ರೆ ಒಂದು ಸಂತೋಷ ಆಗುತ್ತೆ ನಮ್ಗೆ ಅಂತ ನಾವು ಪಿಡಿ ಅಂತ ಹೇಳ್ಬಿಟ್ಟು ಕೇಳಬೇಕು ಅಂತ ಅವ್ರು ನೆಕ್ಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡಿ ಅಂತ ನಾವು ಅದೇ ತಿರುಗಿ ಎಲ್ಲ ಆದ್ಮೇಲೆ ತಿರುಗಿ ನೀವು ನೀವು ಶೇರ್ ಮಾಡುದು ಅವೇನು ಕರ್ದಿಲ್ಲ ಸರ್. ಎಸ್ ಅವ್ರು ಕರ್ತಾರೆ. ನಾವು ಏನ್ ಹೇಳ್ತೀವಂದ್ರೆ ನೀವು ಅಧಿಕಾರಿ ಪಂಚಾಯತ್ ಅಧಿಕಾರಿ ಅವರು ಪ್ರೆಸ್ ಮೀಟ್ ಕೊಡುವಾಗ ನೀವು ಅಲ್ಲಿ ಇರಬಾರ್ದು. ಮೀಟಿಂಗ್ ಕ್ಯಾನ್ಸಲ್ ಆಗ್ಬಿಟ್ರ ನೀವೇ ನೀವು ಪರ್ಮಿಷನ್ ಕೊಟ್ಟು ತಿರುಗಿ ಫಸ್ಟ್ ಮೀಟಿಂಗು ಎಲ್ರು ಜನ ಬಂದಿದ್ರ ಮಾಡ್ಕೊಂಡು ಹೋಗೋಣ. 15 ಜನ ಬಂದ್ಮೇಲೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಸರ್. ಅವ್ರು ಹೇಳಿದ್ದೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಮಗೆ ಪಿಡಿ ಆಗಲಿಲ್ಲ.
ಸಭೆ ಸಮಯಕ್ಕೆ ಅನಿತಾ ಮೇಡಮ್ ಅವರು ಸಾವಂತ ಆಗ್ತಿದೆ. ಅನಿತಾ ಮೇಡಮ್ ಅವರು ಸಭೆ ಸಮಯಕ್ಕೆ ಯಾವ ಹುಡುಗದ ಹತ್ತಿರೋ ಇದ್ದಾರೆ, ನಾವೆಲ್ಲ ಬಂಗಾರ ಮೇಡಮ್ ಅಂತ ಇದ್ದು ಬರ್ತೀವಿ ಅಂತ ಹೇಳಿದ್ರು. ಅದೇ ಪದೇ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ತಿಳಿಸಿದ್ದಾರೆ. ನಮ್ಮ ಇಬ್ಬರು ಏನಿದ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಚಂಪತಿ ಅಣ್ಣ ಅವರು 15 ದಿನ ಬರ್ಲಿ, 15 ದಿನ ಬಂದಾಗ ನಾವು ಸಭೆ ಮಾಡೋಣ, ಇಲ್ಲ ಅಂದ್ರೆ ಮುಂದೂಡಿದ್ವಿ. ನಾನು ಹೇಳಿದ್ವಿ ಅವ್ರ ಸವಾಲು ಇದ್ದಾರೆ ಬರಬಹುದು ಅಂದ್ಬಿಟ್ಟು. ಅಷ್ಟರ ಮಧ್ಯೆ ನೀವು ಸನ್ಮಾನ ಕಾರ್ಯಕ್ರಮನ ಮಾಡ್ಬೇಕಾಗಿತ್ತು, ಸನ್ಮಾನ ಕಾರ್ಯಕ್ರಮ ಹಮ್ಕೊಳ್ತಾ ಇದ್ವಿ. ಅಷ್ಟೊಳಗಡೆ ಇವ್ರು ಬಂದ್ರಿ, ಆ ಸಮಯದಲ್ಲಿ ಲೀವು ಇಲ್ಲ ಆದ್ರಿದ್ರೆ ಅಷ್ಟೊಳಗಡೆ ಬಂದ್ರು. ಬಂದಾಗ ಸಭೆ ಶುರು ಮಾಡಿ ನಮ್ಮ ಅಧ್ಯಕ್ಷ ಹೇಳ್ತಿದ್ದಾರೆ ಅದನ್ನ ಮಾಡೋಣ ಅಂತ ಇದ್ವಿ. ಅಷ್ಟೊಳಗಡೆ ಮುಖೇಶ್ ಮಾಡಿದ್ರೆ ಬನ್ನಿ ಅಂತ ಕರೆದೆ. ಇಲ್ಲ 15 ಜನ ಬಂದ್ರೇನೆ ಸಭೆ ಮಾಡೋಣ, ನಾನು ರಿಕ್ವೆಸ್ಟ್ ಮಾಡಿದೆ ಮೇಡಮ್ ಅವ್ರು ಬರ್ತಾ ಇದಾರೆ. ನಾನೇನಂದ್ರೆ ಅವ್ರು ಒಂದ್ ವೇಳೆ ಬರದೇ ಇರೋ ಪಕ್ಷದಲ್ಲಿ ಮುಂದೋಡೋಣ ಅಂತ ಹೇಳಿ ಅವ್ರು ಬಂದಿದ್ದಾರೆ. ಈಗ ಅವ್ರಿಗೆ ಬಂದಿದ್ದಾರೆ, ಅಧ್ಯಕ್ಷ ಹೇಳ್ತಿದ್ದಾರೆ ಬಂದಿದ್ದಾರೆ, ಕೋರಂ ಇದೆ ಮಾಡಿ ಅಂತಿದ್ದಾರೆ. ನಾವು ಅವ್ರು ಬಂದು ನಮ್ಮ ಪ್ರೆಸ್ಮೆಂಟ್ ಏನೋ ಅವ್ರೇನೋ ಪ್ರೆಸ್ಮೆಂಟ್ ಮಾಡ್ತಾ ಇದ್ರು, ನಾವೇನು ಅವ್ರು ಕರೆದಿಲ್ಲ.
ಸರ್ ಏನ್ ಗೊತ್ತಾ, ಮೀಟಿಂಗ್ ನಾವು ಕರೆಕ್ಟ್ ಟೈಮ್ಗೆ ಹತ್ತುವರೆಗೆ ಮೀಟಿಂಗ್ ಕರೆದಿದ್ವಿ, ಎಲ್ಲ ಸದಸ್ಯರು ಬಂದರು. ನಮ್ಮ ಅಂಜಲ ಮೇಡಮ್ ಅವ್ರು ಏನೋ ಸಾವಾಗುತ್ತೆ ಅಂತ ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ಬರ್ತಾ ಇದ್ದೀನಿ ಗಾಡಿದಲ್ಲಿ ಅಂತ ಹೇಳಿದ್ರು. ಸೊ ಅಂತ ಟೈಮ್ ಕೊಟ್ವಿ. ಸ್ವಲ್ಪ 11 ಗಂಟೆ ಆಯಿತು, ಇವ್ರು ಒಳಗಡೆ ಬಂದಿಲ್ಲ. ನಾವು 7 ಜನ ಒಳಗಡೆ ಕೂತಿದ್ವಿ ಸರ್. ನಾನೇ ಹೋಗಿ, ನಮ್ಮ ಅಧ್ಯಕ್ಷರು ನಾನು ಹೋಗಿ ಅಣ್ಣ ಒಳಗಡೆ ಬನ್ನಿ, ಅವ್ರು ಬರ್ತಾ ಇದ್ದಾರೆ, ಟೈಮ್ ಆಗೋಗುತ್ತೆ, ಮೀಟಿಂಗ್ ಮಾಡೋಣ ಅಂತ ಕರೆದ್ವಿ ಸರ್. ಆಯ್ತು ಪದಂಡ ಹೊಸ್ತಾಮ ಅಂತ ಹೇಳಿದ್ರು ಸರ್. ಸರ್ ನಾವು ಬಂದು ಇಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ನೀವು ಬಂದ್ರಿ, ನಮ್ಮ ಅಧ್ಯಕ್ಷ ಏನು ಹೇಳೋಣ, ಟೈಮ್ ಆಗುತ್ತೆ, ಅವ್ರಿಗೆ ಸನ್ಮಾನ ಮಾಡಿಬಿಡೋಣ, ಯಾರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡೋಣ, ಆಮೇಲೆ ಮೀಟಿಂಗ್ ಅಲ್ಲಿ ಬಂದ ತಕ್ಷಣ ರಿಕ್ವೆಸ್ಟ್ ಮಾಡಿಕೊಡೋಣ ಅಂತ ಹೇಳಿದ್ರು. ಅವರೆಲ್ಲ ಕರ್ಬಿಟ್ಟು ಸನ್ಮಾನ ಉಪಾಧ್ಯಕ್ಷರಿಗೆ ಮಾಡಿಕೊಂಡು ಆಚೆ ಕಳಿಸಿದ್ವಿ, ನೀವು ಬಂದ್ವಿ. ನೀವು ಕೆಲವು ವಿಚಾರಗಳು ಕೇಳ್ತಾ ಇದ್ರು, ನಮ್ಮ ಮಾಧ್ಯಮವ್ರು ಕೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ಅವರು ನೀವು ಬರೋ ಸೇತ್ ಅವ್ರು ಬಂದರು, ಅಂಜಲಿ ಮೇಡಮ್ ಅವರು, ಸರ್ ಮೀಟಿಂಗ್ ಸ್ಟಾರ್ಟ್ ಮಾಡೋಂತ ನಾವು ಮಾಡ್ತಾ ಇದ್ವಿ. ಇಷ್ಟೇ ಸರ್, ಇನ್ನೇನು ಅವ್ರೇನು ನಾವೇನು ಬೇರೆ ಏನು ಮಾತಾಡಿಲ್ಲ. ಮೊನ್ನೆ ಅಷ್ಟು ಮಾತ್ರ ಸರ್, ನಾವು ಯಾರನ್ನೂ ಮೀಟಿಂಗ್ ಬರಬೇಡ ಅಂತ ನಾವು ಕೇಳಿಲ್ಲ. ನಾವೇನು ಹೇಳಿದೆ, 8 ಜನ ಇದ್ರೇ ಕೋರಮ್ಮ, ನೀವು ಬಂದರೆ 15 ಜನ ಇರ್ತೀವಿ. ನೀವು ಬಂದಿಲ್ಲ ಅಂದರೆ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಸೇರಿ 8 ಜನ ಏನು ರಿಜಿಸ್ಟ್ರೇಷನ್ ಮಾಡಬೇಕು, ಸರ್ಕಾರದ ಏನು ಅನುದಾನ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡೋದು ಅಧ್ಯಕ್ಷ ಮೇರೆಗಿದ್ದಲ್ಲಿ ನಾವು ಮಾಡ್ತೀವಿ ಸರ್. ನಾವು ಮಾಡ್ತೀವಿ ಅಂತ ನಾವು ಉಪಾಧ್ಯಕ್ಷ ಹೇಳ್ಬಾರ್ದ, ನಾವು ನಮಗೇನು ಅಧಿಕಾರ ಕೊಟ್ಟಿಲ್ವಾ, ನಾವೇನು ಮಾತಾಡ್ಬಾರ್ದು. ಉಪಾಧ್ಯಕ್ಷರಂದ್ರೆ ಗೌರವ ಇಲ್ವಾ, ಮಾತಾಡಿ ಕೂತ್ಕೊಳ್ಳಲಿ ಬರಲ್ಲಿ ಅಂದರೆ ಏನದ ಅರ್ಥ? ನೀವು ಒಂದು ಸದಸ್ಯರಾಗಿ ನಾನು ಕೂತ್ಕೊ ಅಂತ ಹೇಳಿದ್ರೆ ನನ್ನ ಸ್ಥಾನಕ್ಕೆ ಏನ್ರಿ ಮರ್ಯಾದೆ? ಬಂದರೆ ಕೆಲಸ ಇದ್ರೆ ಏನಾದರೂ ಮಾಡ್ಕೊಂಡು ಹೋಗ್ಬೇಕು, ನಮ್ಗೆ ಕೇಳಬೇಕು, ನಾವು ಅಣ್ಣ ತಮ್ಮಂದಾಗಿ ಇರಬೇಕಂತ ನಾನೇ ಹೇಳ್ತಾ ಇದ್ದೀನಲ್ಲ. ನೀವು ಬಂದ್ಬಿಟ್ಟು ಗಲಾಟೆ ಮಾಡಿಬಿಟ್ರಿ ಹೆಂಗೆ ಸರ್ ಇದು? ನೀವು ಅಧ್ಯಕ್ಷರಾಗಿದ್ದಾಗ ನಾವೇನಾದರೂ ಮಾತಾಡಿದ್ವಾ? ನಾವು ಯಾವಾಗಾದ್ರೂ ನೀವು ಪ್ರೀತಿ ವಿಶ್ವಾಸಾಗಿ ನಿಮ್ಮ ಹತ್ರ ಕೆಲಸಗಳು ಕೇಳ್ಕೊಂಡು ಮಾಡ್ಕೊಂಡು ಹೋಗಿಲ್ವಾ? ಇವತ್ತು ಹಂಗೆ ಇರಿ, ನಾವೆಲ್ಲ ಒಗ್ಗಟ್ಟಾಗಿರ ನೈರಿ, ಹೇಗಿದೆ ಇದ್ರಲ್ಲಿ ಏನಿದೆ? ಸರ್ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಚಪ್ಪೇಟ್ ಅಂತ ಸದಸ್ಯ. ನನ್ನ ಪಂಚಾಯತಿ ನಮಗೆ ನೋಟಿಸ್ ಕೊಟ್ಟಿದ್ದೆ, ಇಲ್ಲ ಏನೂ ಇಲ್ಲ, 10:30 ಕೊಟ್ಬಿಟ್ಟು 12 ಗಂಟೆ ಆಯ್ತು, 11:30 ಆಯ್ತು, 12 ಗಂಟೆ ಆಯ್ತು, 1 ಗಂಟೆ 1 ಗಂಟೆ ಹತ್ರ ಪಿ ಡಿ ಒಂದು ಕರೆದು ಬಿಟ್ಟು ನಾವು ವಿಷಯ ತಿಳಿಸಿದ್ವಿ ಸರ್. ಫಸ್ಟ್ ಮೀಟಿಂಗ್ ಇದು, ಅದರಿಂದ ದಯವಿಟ್ಟು ಎಲ್ಲ ಮೆಂಬರ್ ಇದ್ರೆ ಒಂದು ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ, ಎಲ್ಲ ಒಂದು ಕೋಆರ್ಡಿನೇಷನ್ ಆಗಿ ಹೋಗೋಣ ಅಂತ ನಾವು ಹೇಳಿದ್ವಿ. ಅವರು ಪಿ ಡಿ ಒನು ಏನು ತಪ್ಪೇನು ಮಾತಾಡಿಲ್ಲ, ಆಯ್ತು ಸರ್ ಹಂಗೆ ಮಾಡೋಣ ಅಂತ, ನೆಕ್ಸ್ಟ್ ಮೀಟಿಂಗು ನಾವು ಇಟ್ಕೊಳ್ಳೋಣ ಅಂತ ಅವರೇ ಮಾತಾಡಿಬಿಟ್ಟು ಬುಕ್ಕಲ್ಲಿ ಬರೀತೀನಿ ಅಂತ ಹೋದ್ರು. ಆಮೇಲೆ ತಿರುಗಿ ಅವರೇ ಬಂದು ನಮ್ಮ ಹತ್ರ, ಆಯ್ತು ಸರ್ ಮೀಟಿಂಗ್ ಬಂದು ನೆಕ್ಸ್ಟ್ ಇದರಲ್ಲಿ ಇಟ್ಕೊಳ್ಳೋಣ, ಸನ್ಮಾನ ಇದೆ ವಯಸ್ಸು ಇದು ಮಾಜಿ ವಸೂಲಿಗೆ ಅದು ಮಾಡೋಣ ಸರ್, ಹಂಗೆ ಆಗಲಿ ಸರ್. ಆಯಿತು ಅಂತ ನಾವು ಒಳಗಡೆ ಹೋದ್ಮೇಲೆ ಅವರು ಇವರು ಇಂಜಿನಿಯರು ಇದ್ದರು, ಎನ್ ಆರ್ ಇ ಬಗ್ಗೆ ಇದ್ದರು, ಆಯಿತು ನಾವು ಕೇಳಿಕೊಂಡು ಪಿ ಡಿ ಒನು ಕೇಳ್ಕೊಂಡೇ ಬಂದ್ವಿ. ಏನು ಸರ್ ಅಂದರೆ, ಆಯ್ತು ಸರ್ ಇದು ಮೀಟಿಂಗ್ ಇಲ್ಲ ಅವರೇ ಸನ್ಮಾನ ಮಾಡಿಬಿಟ್ಟು ಆಯಿತು ನೆಕ್ಸ್ಟ್ ಮೀಟಿಂಗ್ ಇಟ್ಕೊಳ್ಳೋ ಅಂತ ಅವರೇ ಅವ್ರು ಹೇಳಿದ ಮೇಲೆ ನಾವು ಇಲ್ಲಿಂದ ಪಂಚಾಯತಿಯಿಂದ ಆಚೆ ಹೋದ್ವಿ. ಹೋಗುವಾಗ ನೀವು ಬಂದಿದ್ದು 1 ಗಂಟೆಗೆ? ಆಮೇಲೆ ನಾವು ಇಲ್ಲಿಂದ ಹೋದ್ಮೇಲೆ ನಮ್ಗೆ ಗೊತ್ತಿಲ್ಲ, ಆಮೇಲೆ ಇವರು ಅಂಜಲಿ ಅವರು ಬಂದರು, ಬಂದಿದ್ದ ತಕ್ಷಣ ನಮಗೊಂದು ಡೌಟ್ ಮೇಲೆ ನಾವು ಬಂದಿದ್ದು, ಯಾಕಪ್ಪ ನಾವೇನು ತಪ್ಪೇನಿಲ್ಲ, ಮೀಟಿಂಗ್ ಇಡೀರಿ ಬೇಡ ಅಂತ ನಾವೇನಿಲ್ಲ, ನೆಕ್ಸ್ಟ್ ಇದರಲ್ಲಿ ಇಟ್ಕೊಳ್ಳಿ, ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ನಾವೇನು ನಿಮ್ಮ ಮೇಲೆ ಏನೋ ತಪ್ಪೇನೋ ಹೇಳಿದರೆ ಅವರು ಹೇಳಲಿ. ಪಿ ಡಿ ಒ ಗೊತ್ತಿಲ್ದಿಲ್ಲ ನಮಗೆ, ಅವ್ರು ಏನು ಮಾತಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಅಂಜಲಿ ಮೇಡಮ್ ಅವರು 1:30 ಬಂದಿದ್ದರು, ನಾವು ಇಲ್ಲೇ ಇದ್ವಿ, ಬೇಕಂದ್ರೆ ಸಿಸಿ ಕ್ಯಾಮ್ರಾ ಇದೆ ಅದನ್ನು ನೋಡ್ಕೊಂಡಿದ್ವಿ. ನಾವೇನು ಬೇಡ ಅಂತ ಏನಿಲ್ಲ, ಮೀಟಿಂಗ್ ಇಟ್ಕೊಳ್ಳೆ, ನೆಕ್ಸ್ಟ್ ಮೀಟಿಂಗ್ ಡೇಟ್ ಅನೌನ್ಸ್ ಮಾಡಿಬಿಟ್ಟು ಆವಾಗ ಮಾತಾಡೋಣ ಅಂತ. ಅಷ್ಟು ಒಳಗಡೆ ನಾವು ಅಲ್ಲಿಂದ ಬಂದಿದ್ದ ತಕ್ಷಣ ಒಳಗಡೆನೆ ಅವರು ಬಾಗಿಲು ಹಾಕೊಂಡು ಫೋನ್ ಮಾಡಿದ್ರು, ಪಿ ಡಿ ಒ ಫೋನ್ ಅಟೆಂಡ್ ಮಾಡಿಲ್ಲ. ಅದು ಫಸ್ಟೂ ಅವರು ಸನ್ಮಾನ ಮಾಡಕ್ಕೆ ಮುಂಚೆನೂ ಒಂದ್ಸಲ ನಾನು ಫೋನ್ ಮಾಡಿದೆ ಪಿ ಡಿ ಒಗೆ, ಅದು ಅವರೇ ರೆಸ್ಪಾನ್ಸ್ ಕೊಟ್ಟರು, ಆಯ್ ಸರ್ ಇದು ಕ್ಲೋಸ್ ಮಾಡಿದ್ದೀವಿ 1 ನಿಮಿಷ ಅಂತ ಅವರೇ ಟೈಮ್ ಸಮೇತ ನಮ್ಗೆ ಕೊಟ್ಟಿದ್ದಾರೆ. ಇದೇ ನಮ್ಮ ಇದರಲ್ಲಿ ಈಗ ಮುಂದಿನ ಕ್ರಮ ಏನು ಸರ್? ಮುಂದಿನ ಕ್ರಮ ಏನು ಇಲ್ಲ, ಇವಾಗ ಇವತ್ತು ಪಿ ಟಿ ಮೀಟಿಂಗ್ ಕ್ಯಾನ್ಸಲ್ ಆಗ್ಬೇಕು.
ಪಿಡಿಯೋ ಎಲ್ಲ ಬೇರೆ ದಿವಸ ಇಟ್ಕೊಳ್ಳೋಣಪ್ಪ ಹೇಳ್ಬಿಟ್ಟು ನಾವೆಲ್ಲ ಹೋದ್ಮೇಲೆ ಅಯ್ಯಮ್ಮ ಒಂದೂವರೆ ಕೊಟ್ಟಿರೋದು ಹನ್ನೊಂದು ಹನ್ನೆರಡು ಮುಂದಿನ ನಡೆ ಏನ್ ಹೇಳಿ ನೆಕ್ಸ್ಟ್ ಪೆನ್ ಕರೆಕ್ಟ್ ಆಗಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸಿಎಸ್ ಹತ್ರ ಪ್ಲಸ್ ನೆಕ್ಸ್ಟ್ ಎಲ್ಲೋಗ್ಬೇಕು ನಾವು ಹೋಗ್ತೀವಿ ಹಂಗಾದ್ರೆ ನಾವು ಇಲ್ಲಿ ಇಟ್ಕೊಂಡು ಏನು ಸುಖ ಹೇಳೋ ನಮ್ಗೇನು ವ್ಯಾಲ್ಯೂ ಇಲ್ಲ ಮೆಂಬರು ಸದಸ್ಯರಿಗೆ ಏನು ವ್ಯಾಲ್ಯೂ ಇಲ್ಲ ಏನಕ್ಕೆ ಹಂಗಂದ್ರೆ ವೈಸ್ ಚೇರ್ಮನ್ ಚೇರ್ಮನ್ ಅವ್ನು ಏನೇಳಿದ್ರು ಅದೇನು ಅವ್ರಿಗೆ ನಡೆಯೋದು ಹಂಗಂದ್ರೆ ನಾವು ಯಾವ ರಿಸೈನ್ ಮಾಡಿಬಿಡ್ತೀವಿ ನಾವು ಏನಕ್ಕೆ ಇರೋದು ಹಂಗಂದ್ರೆ ಇಲ್ಲ ಸರ್ ಪಬ್ಲಿಕ್ ಟೈಮ್ ಕೊಡ್ಬಿಟ್ಟು ಅವ್ರು 5 ಗಂಟೆಗೆ ಬಂದ್ರು ಮೀಟಿಂಗ್ ನಡಿ ಮಾಡ್ಬೋದಾ ಅವ್ರು ಕಾನೂನು ಇದೆ ಆ ಥರ ಅವ್ರು 5 ಗಂಟೆಗೆ ಬಂದಿದ್ಮೇಲೆ ಇವ್ರು ಡೋರ್ ಹಾಕೊಂಡು ಇವರು ಮೀಟಿಂಗ್ ಮಾಡಕ್ಕೆ ರೈಟ್ಸ್ ಇದೆಯಾ ವೈಸ್ ಚೇರ್ಮನ್ ಹೇಳ್ತಾ ಇದ್ದಾರೆ ನಮ್ಮ ಇಷ್ಟ ನಾವು ಹೇಳೋದೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಮೇನ್ ಇದ್ರಲ್ಲಿ ಏನಕ್ಕೆ ಕೇಳ್ಬೇಕು ಹಂಗಂದ್ರೆ ನಾವು ಏನಕ್ಕೆ ಇರೋದು ಹಂಗಂದ್ರೆ ಇದು ಬಗೆಹರಿಸ್ಬೇಕಿದು ಸಭೆ ನಡವಳಿಯ ಪ್ರಕಾರ 10:30 ಅಂತ ನಮಗೆ ಡೇಟು ನೋಟಿಸಲ್ಲಿ ಹಾಕಿ ಕೊಟ್ಟಿದ್ವಿ ನಾವು ಅದೇ ಟೈಮ್ಗೆ ಹಾಜರಾಗಿದ್ದೀವಿ 10:30 ಹಾಜರಾಗಿ ಎಲ್ಲರೂ ಮೊಟ್ಟ ಮೊದಲನೇ ಸಭೆ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಓ ಸರ್ ಎಲ್ಲರೂ ಸಭೆಯಲ್ಲಿ ಭಾಗವಹಿಸ್ಬೇಕು ಮೊದಲನೇ ಸಭೆ ನಾವು ಬಂದ ತಕ್ಷಣ ನಮ್ಮ ಬೇಡಿಕೆ ಅದೇ ಹೇಳಿದ್ವಿ 15 ಜನ ಇರಲಿ ಏನೇ ಮಾತಾಡಿದ್ರು ಏನೇ ಪಾಸ್ ಆದರೂ 15 ಜನಕ್ಕೆ ತಿಳಿಬೇಕು ಅಂತ ಆಯಿತಾ ಸರಿ ಬರ್ತಾರೆ ಬರ್ತಾರೆ ನಮಗೆ ಅದೇನು ಫಸ್ಟೇನು ಇವರು ಇನ್ಫಾರ್ಮ್ ಮಾಡಿಲ್ಲ ಈ ಥರ ಹೋಗಿದ್ದಾರೆ ಬರ್ತಾರೆ ಅಂತ ಎಲ್ಲರೂ ಅವ್ರವ್ರ ಪಾಡಿಗೆ ಸೈಲೆಂಟ್ ಇದ್ದರು 12:30 ನಾವು ಪಿ ಡಿ ಓ ಸರ್ಗೆ ಕರೆದು ಕೇಳಿದ್ವಿ ಸರ್ 10:30 ನಡೆಯೋ ಮೀಟಿಂಗು 12:30 ಆಗಿದೆ ಇನ್ನು ಸಭೆ ನಡೀತಾ ಇಲ್ಲ ಹೆಂಗೆ ಅಂತ ಕೇಳಿದ್ದಕ್ಕೆ ಸರಿ ಬೇಡ ಮೇಡಮ್ ಅವರೇ ಇದನ್ನು ಮುಂದೂಡಿಸೋಣ ಮುಂದೆ ಇಟ್ಕೊಂಡು ನಿಮಗೆ ಬರೀ ಸಮಾರಂಭ ಸಭೆ ಇದು ಸಮಾರಂಭ ಮಾಡ್ತೀವಿ ನಿಮಗೆ ಸನ್ಮಾನ ಸಮಾರಂಭ ಮಾಡ್ತೀವಿ ಮುಗಿಸ್ತೀವಿ ಆಮೇಲೆ ನೀವು ಹೋಗಿ ಮನೆಗೆ ಅಂತ ಅವ್ರು ಹೇಳಿದ್ರು ಸ್ಪಷ್ಟವಾಗಿ ಪಿ ಡಿ ಓ ಸಾಹೇಬ್ ಹೇಳಿದ ಮೇಲೆ ಹೋದ್ವಿ ಇದು ಮಾಡಿದ್ರು ಸನ್ಮಾನ ಮಾಡಿದ್ರು ಅಷ್ಟೇ ಇನ್ನೇನಿದೆ ಅಷ್ಟರಲ್ಲೂ ಅವ್ರು ಬಂದಿಲ್ಲ ಅಂಜಲಿ ಅವರು ಸದಸ್ಯರು ನಾವು ಮನೆಗೂ ಹೊರಟ್ವಿ ಹೊರಟಾದ್ಮೇಲೆ ಅವ್ರು ಬಂದಿದ್ದಾರೆ ಇವಾಗ ಅವರೇ ಕೂತ್ಕೊಂಡು ಡೋರ್ ಹಾಕ್ಕೊಂಡು ಅವ್ರವ್ರು ಮಾತಾಡ್ಕೊಂಡು ಇವಾಗ ಇಷ್ಟೊತ್ತಲ್ಲಿ ಇದು ಮಾಡ್ಬೇಕಂದ್ರೆ ಗೌರ್ಮೆಂಟ್ ಸಭೆಗಳಿಗೂ ಸಮಾರಂಭಗಳಿಗೂ ಇದಕ್ಕೂ ಟೈಮಿಂಗ್ ಇಲ್ವಾ ಟೈಮಿಂಗ್ ಪ್ರಕಾರ ಎಲ್ಲ ನಡಿಬೇಕಲ್ಲ ಇದು ನಮ್ಮ ಇಷ್ಟಕ್ಕೆ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಫಂಕ್ಷನ್ ಅಲ್ಲ ಇದು ಇದು ಗೌರ್ಮೆಂಟ್ ಸಭೆ 10:30 ಇಲ್ಲ ಅಂದ್ರೆ ಒಂದು 1/2 ಅವರ್ ಹೆಚ್ಚು ಕಡಿಮೆ ಆಗಲಿ 11 ಗಂಟೆ 11:30 ಕೂಡ ಆಗಲಿ ಯಾಕಂದ್ರೆ ನಾವೆಲ್ಲ ಗ್ರಾಮಗಳಲ್ಲಿ ನಿವಾಸ ಮಾಡೋರು ನಮಗೆ ಏನೋ ಹೆಚ್ಚು ಕಡಿಮೆ ಇರುತ್ತೆ ನಡೀಲಿ ಅದೆಲ್ಲ ತಪ್ಪಂತ ನಾನು ಹೇಳ್ತಾ ಇಲ್ಲ ಅದಕ್ಕಂತ ಟೈಮ್ ಇಲ್ಲ 1:30 ಮೀಟಿಂಗ್ ಮಾಡೋದಾ ಹಾ ಸರಿ ಆಯಿತು ಎಲ್ಲರೂ ಬಂದಾದ್ಮೇಲೆ ಎಲ್ಲರೂ ಕರೆದು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡ್ಕೋಬೇಕಲ್ವಾ ನೀವು ನಿಮ್ಮಷ್ಟಕ್ಕೆ ನೀವೇ ಡೋರ್ ಹಾಕ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಂಡು ಮೀಟಿಂಗ್ ಕರೆದಿದ್ವಿ ಎಲ್ಲರೂ ಬಂತು ಮೀಟಿಂಗ್ ಮುಗ್ದು ಅಂದರೆ ಆಗೋಯ್ತಾ ಸರ್ ಹಾಗಾದರೆ ನಾವು ನಮ್ಮ ಬೇಡಿಕೆಗಳನ್ನ ಎಲ್ಲಿಟ್ಟು ಬಗೆಹರಿಸ್ಕೊಳ್ಳೋದು ಅಲ್ವಾ ಇಲ್ಲ ಆಗಿಲ್ಲ ಅಂದರೆ ನಾವು ಮುಂದಿನ ಜಾಗ ನೋಡಿಕೊಂಡು ಮೇಲಧಿಕಾರಿಗಳ ಹತ್ರ ನಾವು ಹೋಗ್ಬೇಕಾಗುತ್ತೆ ಸರ್